ಪತ್ರಕರ್ತ ವೀರಭದ್ರಪ್ಪ ಬಿಸ್ಲಹಳ್ಳಿ ಬರೆದಿರುವ ಬಾಂಬೆ ರಿಟರ್ನ್ ಡೇಸ್ ಸೆನ್ಸ್ಲೆಸ್ ಪಾಲಿಟಿಕ್ಸ್ ಪುಸ್ತಕ ಬಿಡುಗಡೆಯಾಗಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಕೃತಿಯನ್ನ ವಕೀಲ ಎಚ್ ಹನುಮಂತರಾಯಪ್ಪ ಲೋಕಾರ್ಪಣೆಗೊಳಿಸಿದ್ದಾರೆ. ರಾಜ್ಯ ಕಂಡ ಅತಿ ದೊಡ್ಡ ರಾಜಕೀಯ ಪ್ರಹಸನದ ಒಳ ಹೊರಗನ್ನ ಈ ಪುಸ್ತಕ ಬಿಚ್ಚಿಟ್ಟಿದೆ. ಹಿರಿಯ ಪತ್ರಕರ್ತ ಜಯಪ್ರಕಾಶ್ ನಾರಾಯಣ್, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಾನು ಯಾರನ್ನೂ ತೇಜೋವಧೆ ಮಾಡಿಲ್ಲ, ಯಾರ ಹೆಸರನ್ನೂ ಉಲ್ಲೇಖ ಮಾಡಿಲ್ಲ. ರಾಜಕೀಯ ಘಟನೆಗಳು ಈ ಕೃತಿಯಲ್ಲಿವೆ. ಯಾವುದೇ ಸರ್ಕಾರ ಅಥವಾ ವ್ಯಕ್ತಿಯನ್ನ ಟೀಕೆ ಮಾಡಿಲ್ಲ. ರಾಜ್ಯ ಸರ್ಕಾರದ ಪತನ, ಸಮ್ಮಿಶ್ರ ಸರ್ಕಾರದ ರಚನೆ, ಬಾಂಬೆ ರೆಸಾರ್ಟ್ಗೆ ಹೋದ ಶಾಸಕರು ಮೊದಲಾದ ರಾಜ್ಯ ಕಂಡ ರಾಜಕೀಯ ಪ್ರಹಸನದ ಬಗ್ಗೆ ಬರೆದಿದ್ದೇನೆ ಅಂತಾರೆ ಪತ್ರಕರ್ತ ವೀರಭದ್ರಪ್ಪ ಬಿಸ್ಲಹಳ್ಳಿ. ಬಾಂಬೆ ರಿಟರ್ನ್ಸ್ ಡೇಸ್ ಅಂತ ಒಂದು ಪುಸ್ತಕ ಬಿಡುಗಡೆ ಆಗ್ತಿದೆ, ಅದು ಅದಕ್ಕೆ ಸಂಬಂಧಪಟ್ಟಿದ್ದ ಹೇಗೆ ಅನ್ನೋದನ್ನು ಸ್ವತಃ ಲೇಖಕರಿದ್ದಾರೆ, ಅವ್ರನ್ನೇ ಕೂಡ ಮಾತಾಡ್ಸೋಣ. ಪತ್ರಕರ್ತ ಕಮ್ ಲೇಖಕರು ಕೂಡ ಹೌದು, ಅವ್ರನ್ನ ಮಾತಾಡ್ಸೋಣ. ವೀರಭದ್ರಪ್ಪ ಬಿಸ್ಲಹಳ್ಳಿ ಅಂತ ಅವ್ರನ್ನ ಮಾತಾಡಿಸ್ತೀನಿ ನಾನೀಗ. ಸರ್, ಒಂದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ರೆ ಬಾಂಬೆ ರಿಟರ್ನ್ ಡೇಸ್ ಅಂತ, ಹಾಗಿದ್ದು ನಮಗೆ ಬಾಂಬೆ ರಿಟರ್ನ್ಸ್ ಡೇಸ್ ಅಂದ ತಕ್ಷಣ ನೆನಪಾಗುವಂಥದ್ದು ಸಮ್ಮಿಶ್ರ ಸರ್ಕಾರ ರಚನೆ ಆದಂತಹ ದಿನಗಳು. ಸೊ ಆ ಘಟನೆ ಏನಾದರೂ ತಮ್ಮ ಪುಸ್ತಕದಲ್ಲಿ ಇದೆಯಾ, ಏನದು ಆ್ಯಕ್ಚುಲಿ? ಇಲ್ಲ, ಇದರಲ್ಲಿ ನಾವು ಯಾವುದೇ ಘಟನೆಗಳು ರಾಜಕೀಯ ಘಟನೆಗಳೇ ಇದ್ದಿರೋದು, ಬಟ್ ಯಾವುದೇ ಸರ್ಕಾರವನ್ನಾಗಲಿ ವ್ಯಕ್ತಿಯನ್ನಾಗಲಿ ಟೀಕೆ ಮಾಡೋ ಉದ್ದೇಶ ಇರಲಿಲ್ಲ. ಜನತಂತ್ರ ವ್ಯವಸ್ಥೆ ಹಾಳಾಗಬಾರ್ದು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀವಿ, ಮತ್ತು ಯಾವ ವ್ಯಕ್ತಿ ಹೆಸರು ಇಲ್ಲಿ ಇರೋದಿಲ್ಲ. ಬಹಳ ಮುಖ್ಯವಾಗಿ ಒಂದು ವ್ಯವಸ್ಥೆ ಬದಲಾಗಬೇಕು ಅನ್ನೋದು ಸರಿ, ಆದರೆ ಪಾಸಿಟಿವಾಗಿ ಬದಲಾಗಬೇಕು, ನೆಗೆಟಿವಾಗಿ ಯಾವುದು ಬದಲಾಗಬಾರ್ದು. ಒಂದು ಹಂತದಲ್ಲಿ ನಾವು ನೆಗೆಟಿವಾಗಿ ಬದಲಾದ್ವಿ ಕೆಲವು ಟೈಮಲ್ಲಿ, ಆ ನೆಗೆಟಿವ್ ಏನೇನಿದೆ ಅನ್ನೋದನ್ನು ಮಾತ್ರ ಈ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿದೆ. ಆ ನೆಗೆಟಿವ್ ಏನು ಅಂತಂದರೆ, ಬಾಂಬೆ ರಿಟರ್ನ್ಸ್ ಡೇಸ್ ಅಂತ ಇದೆ ನಿಮ್ಮ ಪುಸ್ತಕದ ಹೆಸರು. ಹಿಂತಿರುಗಿ ಬಂದವರಾದ ನಂತರದಲ್ಲಿ ಒಂದು ಸರ್ಕಾರ ಬೀಳುತ್ತೆ, ಇನ್ನೊಂದು ಸರ್ಕಾರ ರಚನೆ ಆಗುತ್ತೆ, ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಇನ್ನೊಂದು ಸರ್ಕಾರ, ಇನ್ನೊಂದು ಮುಖ್ಯಮಂತ್ರಿ ಬರ್ತಾರೆ. ಈ ನಡುವೆ ಒಂದು 23 ತಿಂಗಳುಗಳ ಕಾಲ ಕರ್ನಾಟಕದಲ್ಲಿ ಒಂದು ರಾಜಕಾರಣ ನಡೆಯುತ್ತೆ, ಒಂದು ಪ್ರೊಸೆಸ್. ಆ ಇಡೀ 23 ತಿಂಗಳಲ್ಲಿ ಏನೇನು ನಡೀತು, ಇದನ್ನು ರಾಜಕೀಯ ಅಂತ ಹೇಳೋದಕ್ಕಿಂತ ಭಾಳ ಮುಖ್ಯವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಆದ ತಪ್ಪುಗಳನ್ನು ನೋಡುವ ಪ್ರಯತ್ನ. ನಾನು ಒಂದು 23 ವರ್ಷ ಆಯಿತು ಪತ್ರಿಕೋದ್ಯಮಕ್ಕೆ ಬಂದು, ಈ 23 ವರ್ಷಗಳಲ್ಲಿ ರಾಜಕಾರಣವನ್ನು ನೋಡಿದ್ದೇನೆ, ರಾಜಕಾರಣದಲ್ಲಾದ ಬದಲಾವಣೆಗಳನ್ನು ನೋಡಿದ್ದೇನೆ. ಆದರೆ ಅದರ ಹಿಂದೆ ನೋಡಿದ್ದ ನಾವು ಬಂಗಾರಪ್ಪನವ್ರ ಕಾಲದಲ್ಲಿ ರಾಜಕಾರಣ ಗೊತ್ತಾಗ್ತಾ ಇತ್ತು ನಮಗೆ, ನಾವಾಗಿನ್ನೂ ಹೋದ ಟೈಮು. ಜೈಜ್ ಪಟೇಲ್ರ ಕಾಲದಲ್ಲೂ ರಾಜಕಾರಣ ನೋಡ್ತೇವೆ, ಅದು ಗೊತ್ತಿತ್ತು. ಹಿಂದೆ ರಾಮಕೃಷ್ಣ ಗೌಡರ ಕಾಲದ್ದನ್ನು ನಮಗೆ ಗೊತ್ತಿದೆ, ಓದ್ಕೊಂಡಿದ್ದೀವಿ. ಈ ಎಲ್ಲ ಇದನ್ನು ನೋಡಿದಾಗೆ ಇತ್ತೀಚಿನ ದಿನಗಳಲ್ಲಿ, ಕಳೆದ ಒಂದು 10 ವರ್ಷಗಳಿಂದೀಚೆಗೆ ರಾಜಕಾರಣ, ಕರ್ನಾಟಕದ ರಾಜಕಾರಣ ದಿಕ್ಕು ತಪ್ಪಿದ ಯಾವುದೋ ಬೇರೆ ಹಂತದಲ್ಲಿ ಹೋಗ್ತಾ ಇರೋ ಹಾಗೆ ನಮಗೊಂದು ಫೀಲ್ ಆಗ್ತಾ ಇದೆ. ನನಗೊಬ್ಬನಿಗೆ ಅಲ್ಲ, ಯಾರೂ ಈ ಸೊಸೈಟಿಯನ್ನು ಕಣ್ಣಿಂದ ನೋಡ್ತಾ ಇರೋ ಮುಕ್ತವಾಗಿ ಅವ್ರಿಗೆ ಆಗ ಫೀಲ್ ಆಗಿದ್ದು ನಿಜ. ಹಾಗೆ ನನಗೂ ಕೂಡ ಆಗುತ್ತೆ, ಯಾಕೆಂದರೆ ಇಷ್ಟೊಂದು ವ್ಯವಸ್ಥೆ ಇದೆ, ಇಷ್ಟೊಂದು ಅದ್ಭುತವಾದ ಒಂದು ಸಂವಿಧಾನ ನಮಗಿದೆ, ಇದೆಲ್ಲದನ್ನು ಇಟ್ಕೊಂಡು ನಾವು ತಪ್ಪು ತಪ್ಪು ಹೆಜ್ಜೆ ಇಟ್ಟು ಹೋದಾಗೆ ಅನಿವಾರ್ಯವಾಗಿ ಯಾರಾದರೂ ಅದನ್ನು ಹೇಳಬೇಕು. ನಾನೇ ಹೇಳಬೇಕು ಅಂತಲ್ಲ, ಯಾವ ಬರಹಗಾರ ಯಾರು ಬೇಕಿದ್ರು ಹೇಳ್ಬೋದು, ಪತ್ರಕರ್ತರು ಹೇಳ್ಬೋದು, ಸಾಹಿತಿಗಳು ಹೇಳ್ಬೋದು, ಕಲಾವಿದರು ಹೇಳ್ಬೋದು ಇದನ್ನ. ಹಾಗೆ ಯಾಕೋ ನಂಗೆ ಹೇಳಬೇಕು ಅನಿಸಿತ್ತು, ಈ ಘಟನೆಯನ್ನು ಹೇಳಬೇಕು ಅನಿಸಿದೆ ನನಗೆ. ಅಂದರೆ ಸಮ್ಮಿಶ್ರ ಸರ್ಕಾರ ಪತನ ಆಗಿ ಹೊಸ ಸರ್ಕಾರ ರಚನೆ ಆಗಿದ್ದರ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀರಿ. ಸರ್ಕಾರ ಅಂತ ನಾನು ಹೇಳೋಕೆ ಇಷ್ಟಪಡೋದಿಲ್ಲ, ಕೆಲವು ಪಾತ್ರಗಳು ಸರ್ಕಾರದಲ್ಲಿ ಕಾಣಿಸ್ತವೆ, ಇದರಲ್ಲಿ ಪಾತ್ರಗಳಿದ್ದಾವೆ, ವ್ಯಕ್ತಿಗಳಿದ್ದಾರೆ, ಆದರೆ ಆ ಯಾವ ವ್ಯಕ್ತಿಯ ಹೆಸರು ನಾವು ಪ್ರಸ್ತಾಪ ಮಾಡಿಲ್ಲ. ಮತ್ತು ಇದು ಫಿಕ್ಷನ್, ಇದು ಇಂಟೆನ್ಷನ್ ಅಲ್ಲ, ಯಾರನ್ನೋ ದುರುದ್ದೇಶದಿಂದ ಅವರು ತುಳಿಯೋ ಉದ್ದೇಶ ನಮಗಿಲ್ಲ, ಮತ್ತು ಅದು ಬೇಕಾಗಿನೂ ಇಲ್ಲ ನಮಗೆ. ನಮಗೆ ವ್ಯವಸ್ಥೆ ಹೀಗೆ ಕೆಟ್ಟೋಗಿದೆ, ಈ ವ್ಯವಸ್ಥೆ ಸರಿ ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ, ಯು ಶುಡ್ ಡೂ ವಾಟ್ಸ್ ದ ರಿಯಾಲಿಟಿ. ಇದು ವೀರಭದ್ರಪ್ಪ ಬಿಸ್ಲಹಳ್ಳಿ ಅವರ ಮಾತು. ಮುಂಬೈ ರಿಟರ್ನ್ಸ್ ಡೇಸ್, ದ ಸೆನ್ಸ್ಲೆಸ್ ಪಾಲಿಟಿಕ್ಸ್, ರಾಜ್ಯದಲ್ಲಿ ನಡೆದಂಥ ಘಟನೆಗಳನ್ನು, ಏನು ತಪ್ಪು ಘಟನೆ ನಡೀತು ಅದನ್ನು ಆ ಪುಸ್ತಕದಲ್ಲಿ ನಾನು ನಮೂದಿಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶರತ್ ಕಪ್ಪನಳ್ಳಿ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.